ಇದು ನೋಡಿ, ನಾವು ಗಿಡಕ್ಕೆ ಅಂತಾನೆ ಸಾಹೇಬರು ಇಲ್ಲಿ ಹಾಕಿದ್ರು. ಆದರೆ ನಮ್ಮ ಜನಗಳು ನೋಡ್ಬೋದು ಇಲ್ಲಿ ಎಷ್ಟೊಂದು ಈ ಥರ ಮಾಡ್ತಾ ಇದ್ದಾರೆ. ಇದರ ಕಸ ಕಡ್ಡಿಗಳೆಲ್ಲ ಹಾಕಿ ಇಲ್ಲೊಂದು ಒಳ್ಳೆ ಗಿಡ ಕೂಡ ನೆಟ್ಟಿದ್ರು. ಅದು ಇಲ್ಲಿ ನೋಡ್ಬೋದು, ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ ಅದ್ರ ಎದುರುಗಡೆನೆ ರಾತ್ರಿ ಕುಡುಕರು ಬಂದು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ರು, ಎಲ್ಲ ಗಬ್ಬೆಲ್ಲ ಹೊಡೆದು ಇದು ಮಾಡಿ. ಸೊ ಇವತ್ತು ಗಿಡ ನೆಡ್ತಾ ಇದ್ದೀವಿ ಇಲ್ಲಿ, ಗಿಡ ನೆಟ್ಟು ನೋಡಿ ಯಾವ ಥರ ಪರಿಸ್ಥಿತಿನಲ್ಲಿ ತಂದಿಟ್ಟಿದ್ದಾರೆ ಟ್ರೀ ಗಾರ್ಡ್ನ. ಗಿಡ ಸಾಯಿಸೋದ್ರೆ ಟ್ರೀ ಗಾರ್ಡ್ನ ಈ ಥರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಸೊ ದಯವಿಟ್ಟು ಸಾರ್ವಜನಿಕರಲ್ಲಿ ಕೆಲವು ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಏನು ಗಿಡ ನೆಟ್ಟಿರ್ತೀವೋ ಅದನ್ನ ಉಳಿಸೋಕ್ಕೆ ಪ್ರಯತ್ನ ಮಾಡಿ, ಬೆಂಗಳೂರಿನ ಪರಿಸರ ಕಾಪಾಡಿ. ನೋಡಿ ಎಷ್ಟೊಂದು ಬೀರ್ ಬಾಟ್ಲುಗಳು, ಇದು ಯಥೇಚ್ಛವಾಗಿದೆ. ಇದೆ ಜೆ ಸಿ ಬಿ, ಇವ್ರು ಜೆ ಸಿ ಬಿ ಹತ್ರ ರಿಕ್ವೆಸ್ಟ್ ಮಾಡಿ ಇದನ್ನ ಮಾಡ್ತಾ ಇದೀವಿ. ಇಷ್ಟೊಂದು ಕಸ ಟ್ರೀ ಗಾರ್ಡಲ್ಲಿ ತುಂಬಿದ್ದಾರೆ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಬೆಂಗಳೂರಿನ ಪರಿಸರಕ್ಕೆ ಕಾಪಾಡೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನೋಡಿ ನೇಚರ್ ಲವರ್ಸು ಗಿಡ ನೆಟ್ಟು, ಮತ್ತು ಬಿ ಬಿ ಎಂ ಪಿ ಕೂಡ ಟ್ರೀ ಗಾರ್ಡೆಲ್ಲ ಕೊಡ್ತಾರೆ. ಆದರೆ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲೊಂದು ಸತಿ ಗಮನ ಇದೆ. ನೋಡಿ ಬೀರು ಬಾಟ್ಲ್ ಆಗಿರ್ಬೋದು, ಬಾಟ್ಲುಗಳು ಯಥೇಚ್ಛವಾಗಿ ಸಾಮಾನ್ಯವಾಗಿ ಇಲ್ಲಿ ಇಂಥ ಪೆಪ್ಸಿ ಮತ್ತು ಇಂಥದ್ದೆಲ್ಲ ಕುಡಿಯೋದು ಮೋಸ್ಟ್ಲಿ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅವರೇ ಈ ಥರ ಹಾಳು ಮಾಡ್ತಾಯಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡೋದಂದರೆ ಈ ಥರೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರಿನ ಪರಿಸರ ಕಾಪಾಡಿ. ಒಂದು ಗಿಡ ಇಲ್ಲಿ ಬೆಳೆದಿದ್ದರೆ ಎಷ್ಟು ಕಾರುಗಳಿಗೆ ಮತ್ತು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಅನುಕೂಲ ಆಗ್ತಾಯಿತ್ತು ನೆರಳಿಗೂ. ಸೊ ಇಲ್ಲೊಂದು ಗಿಡ ನೆಡ್ತಾಯಿದ್ದೀವಿ ಇವಾಗ. ಇದಕ್ಕೆ ಬಂದಂಥ ಎಲ್ಲ ವಾಲಂಟಿಯರ್ಸ್ಗೂ ಧನ್ಯವಾದಗಳು.